ಮಿತ್ರರೇ, ಕಳೆದ ವಿಡಿಯೋದಲ್ಲಿ ನಾವು ವರ್ಗ ಸಮೀಕರಣಗಳನ್ನು ಸೂತ್ರದ ವಿಧಾನದಿಂದ ಹೇಗೆ ಬಿಡಿಸಬೇಕು ಅಂತಕ್ಕಂಥದ್ದನ್ನು ಕಲ್ತಿದ್ದೀವಿ. ಅದರಲ್ಲೇ ಇನ್ನಷ್ಟು ಲೆಕ್ಕಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ನಾನು ಮುಂದಿನ ಲೆಕ್ಕವನ್ನು ತಗೊಳ್ತಿದ್ದೇನೆ. ಏಳನೇ ಲೆಕ್ಕ, ಎರಡು ಸಂಖ್ಯೆಗಳ ವರ್ಗಗಳ ವ್ಯತ್ಯಾಸವು 180 ಆಗಿದೆ. ಚಿಕ್ಕ ಸಂಖ್ಯೆಯ ವರ್ಗವು ದೊಡ್ಡ ಸಂಖ್ಯೆಯ 8 ಆ ಎರಡು ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ನಾನು ದೊಡ್ಡ ಸಂಖ್ಯೆ ಎಕ್ಸ್ ಇರಲಿ ಅಂತ ತಗೊಳ್ತೀನಿ, ಚಿಕ್ಕ ಸಂಖ್ಯೆ ವೈ ಇರಲಿ ಅಂತ ತಗೊಳ್ತೀನಿ. ಎರಡು ಸಂಖ್ಯೆ ಇದೆ, ಒಂದನ್ನು ನಾನು ಎಕ್ಸ್ ಅಂತ, ದೊಡ್ಡದನ್ನು ಎಕ್ಸ್ ಅಂತ ತಗೊಂಡಿದ್ದೀನಿ, ಚಿಕ್ಕದನ್ನು ವೈ ಅಂತ ತಗೊಂಡಿದ್ದೀನಿ. ಎರಡು ಸಂಖ್ಯೆಗಳ ವರ್ಗಗಳ ವ್ಯತ್ಯಾಸವು ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 180 ಅಂತ. ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್, ಎರಡು ಸಂಖ್ಯೆಗಳ ವರ್ಗಗಳ ವ್ಯತ್ಯಾಸವು 180. ಚಿಕ್ಕ ಸಂಖ್ಯೆಯ ವರ್ಗವು ಇನ್ನೊಂದು ಸಂಬಂಧ. ದೊಡ್ಡ ಸಂಖ್ಯೆಯ 8 ಆ ಸಂಖ್ಯೆ ಆ ಎರಡು ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಎರಡು ಸಂಬಂಧಗಳನ್ನು ಕೊಟ್ಟಿದ್ದಾನೆ, ಎರಡು ಗೊತ್ತಿಲ್ಲದೆ ಇರತಕ್ಕಂತಹ ಕ್ವಾಂಟಿಟೀಸ್ ಇದೆ. ಸೊ ಇವಾಗ ಏನು ಮಾಡಬೇಕು, ಇದರಿಂದ ಇದನ್ನು ರಚಿಸಬೇಕು. ಸೊ ಇದನ್ನು ಈ ವ್ಯಾಲ್ಯೂವನ್ನು ಈ ಬೆಲೆಯನ್ನು ಇದರಲ್ಲಿ ಹಾಕಿದರೆ ನಾನು ಏನು ಬರ್ತದೆ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬದಲಾಗಿ 8x ಅಂತ ಹಾಕ್ಬೋದು, ಇಸ್ ಈಕ್ವಲ್ ಟು 180 ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 8x ಮೈನಸ್ 180 ಇಸ್ ಈಕ್ವಲ್ ಟು 0. ಈಗ ಇದು ಸ್ಟ್ಯಾಂಡರ್ಡ್ ರೂಪದಲ್ಲಿ ಬಂದಿದೆ. ಅವನು ವಾಕ್ಯದ ರೂಪದಲ್ಲಿ ಕೊಟ್ಟಿದ್ದ, ಅದನ್ನು ನಾನು ಸ್ಟ್ಯಾಂಡರ್ಡ್ ರೂಪಕ್ಕೆ ತಂದಿದ್ದೀನಿ. ಈಗ ಎ ಬೆಲೆ 1, ಬಿ ಬೆಲೆ ಮೈನಸ್ 8, ಸಿ ಬೆಲೆ ಮೈನಸ್ 180 ಹಾಕಿ, ಈಗ ಫಾರ್ಮುಲಾ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಇದು ನನ್ನ ಸೂತ್ರ. ಸೊ ಇದರಲ್ಲಿ ಈ ಬೆಲೆಗಳನ್ನು ಇದರ ಮೌಲ್ಯಗಳನ್ನು ಹಾಕಬೇಕು. ಮೈನಸ್ ಬಿ ಅಂದರೆ ಮೈನಸ್ ಆಫ್ ಮೈನಸ್ 8 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಮೈನಸ್ 8 ಸ್ಕ್ವೇರ್ ಮೈನಸ್ 4 ಇಂಟು 1 ಇಂಟು ಮೈನಸ್ 180 ಡಿವೈಡೆಡ್ ಬೈ 2 ಇಂಟು 1 ಆಯಿತು. ಈಗ ಇದು 8 ಆಗುತ್ತೆ, ಪ್ಲಸ್ ಆರ್ ಮೈನಸ್ ಇದು ಬಂದು 64 ಆಗುತ್ತೆ, ಮೈನಸ್ ಆಫ್ ಮೈನಸ್ ಇಲ್ಲಿ ಪ್ಲಸ್ ಆಗುತ್ತೆ, 4 ಇಂಟು 180 ಸೊನ್ನೆ 4 × 8 32 720 ಆಗುತ್ತೆ ಡಿವೈಡೆಡ್ ಬೈ 2. ಸೊ 8 ಪ್ಲಸ್ ಆರ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 8 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಸ್ಕ್ವೇರ್ ರೂಟ್ ಆಫ್ 64 ಪ್ಲಸ್ 720 ಅಂದರೆ 784 ಆಗುತ್ತೆ, 784 ಡಿವೈಡೆಡ್ ಬೈ 2 ಎಕ್ಸ್ ಇಸ್ ಈಕ್ವಲ್ ಟು ಇದಾಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 8 ಪ್ಲಸ್ ಇದರ ಮೂಲ ಈಗ ವರ್ಗಮೂಲ 28 ಬರ್ತದೆ, 28/2 ಆರ್ ಎಕ್ಸ್ 8 ಮೈನಸ್ 28/2 ಪ್ಲಸ್ 8 36/2 ಆರ್ 8 ಮೈನಸ್ 20/2 ಸೊ ಇದು 18 ಆರ್ ಮೈನಸ್ 10 ಬರ್ತದೆ. ಈ ಮೈನಸನ್ನು ತೆಗೆದುಬಿಟ್ರೆ ಇದನ್ನು ತೆಗೆದುಕೊಳ್ಳದೆ ಹೋದರೆ ನಮಗೆ ಎಕ್ಸಿನ ಬೆಲೆ ಸಿಕ್ತು, ಅಂದರೆ ದೊಡ್ಡ ಸಂಖ್ಯೆ ಎಕ್ಸ್ ಆಯಿತು. ಸೊ ದೊಡ್ಡ ಸಂಖ್ಯೆ ಎಕ್ಸ್ ಆಯಿತು, ಚಿಕ್ಕ ಸಂಖ್ಯೆ
ಚಿಕ್ಕ ಸಂಖ್ಯೆ ಏನಾಗುತ್ತೆ? ದೊಡ್ಡ ಸಂಖ್ಯೆ 18 ಅಂತ ತಗೊಂಡ್ರೆ ವೈ ಸ್ಕ್ವಯರ್ ಇಸ್ ಈಕ್ವಲ್ ಟು 8x ಅಂತ. ವೈ ಸ್ಕ್ವಯರ್ ಇಸ್ ಈಕ್ವಲ್ ಟು 8 into 18 ಅಂದರೆ 8 into 64 64 6 144 ಆಗುತ್ತೆ. ವೈ ವಿಲ್ ಬಿ ಸ್ಕ್ವಯರ್ ರೂಟ್ ಆಫ್ 144, ಇದರ ವರ್ಗಮೂಲ 12. ಇವಾಗ ನಮಗೆ ದೊಡ್ಡ ಸಂಖ್ಯೆ ಎಷ್ಟು ಬಂತು? 18 ಬಂತು. ಚಿಕ್ಕ ಸಂಖ್ಯೆ 12 ಬಂತು. ಇದು ಇಲ್ಲಿ ನೀವು ಬೇಕಾದರೆ ಇದನ್ನು ಚೆಕ್ ಮಾಡ್ಕೋಬೋದು. ಈ ಉತ್ತರ ಸರಿ ಇದೆಯಾ ಇಲ್ವಾ ಅಂತ ನಾವು ಪರಿಶೀಲಿಸ್ಕೊಳ್ಬೋದು. ರೈಟ್, ಇನ್ನು ಮತ್ತೊಂದು ಲೆಕ್ಕವನ್ನು ತಗೊಳ್ಳೋಣ. ಒಂದು ರೈಲು, 8ನೇ ಲೆಕ್ಕ, ಒಂದು ರೈಲು 360 ಕಿಲೋಮೀಟರ್ ದೂರವನ್ನು ಏಕರೂಪ ಜವದೊಂದಿಗೆ ಕ್ರಮಿಸುತ್ತದೆ. ಅದರ ಜವವು 5 ಕಿಲೋಮೀಟರ್ ಪರ್ ಅವರ್ ಹೆಚ್ಚಾಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು ಅದು 1 ಗಂಟೆ ಕಡಿಮೆ ತೆಗೆದುಕೊಳ್ಳುತ್ತಿತ್ತು. ಹಾಗಾದರೆ ರೈಲಿನ ಜವವನ್ನು ಕಂಡುಹಿಡಿರಿ. ಈಗ ಜವ, ಅದನ್ನು ಇಂಗ್ಲೀಷ್ನಲ್ಲಿ ವೆಲಾಸಿಟಿ ಅಂತ ಕರಿತೀವಿ, ಸ್ಪೀಡ್ ಅಥವಾ ವೆಲಾಸಿಟಿ ಅಂತ ಕರಿತೀವಿ. ಸ್ಪೀಡ್ ಅಥವಾ ಜವ ಏನು? ಕ್ರಮಿಸಿದ ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಸಮಯ. ಈಗ ಇಲ್ಲಿ ಏನು ಹೇಳ್ತಾ ಇದ್ದಾನೆ, ಕ್ರಮಿಸಬೇಕಾದಂತಹ ದೂರ 360 ಕಿಲೋಮೀಟರ್. ಇದು ಯಾವುದೋ ಒಂದು ಜವದಿಂದ ಇದ್ದದಾದರೆ ಎಷ್ಟೋ ಸಮಯವನ್ನು ತಗೊಳ್ತದೆ. ಅದೇ ಆ ಸ್ಪೀಡ್, ಆ ಜವ 5 ಕಿಲೋಮೀಟರ್ ಹೆಚ್ಚಾಗಿದ್ದರೆ, 1 ಗಂಟೆಗೆ 5 ಕಿಲೋಮೀಟರ್ ಹೆಚ್ಚಿನ ಜವದಲ್ಲಿ ಅದು ಕ್ರಮಿಸಿದ್ದರೆ ಅದು 1 ಗಂಟೆ ಕಡಿಮೆ ಸಮಯವನ್ನು ತೆಗೆದುಕೊಳ್ತಾ ಇತ್ತು ಅಂತ ಹೇಳ್ತಾನೆ. ಹಾಗಾದರೆ ಅದರ ಜವ ಎಷ್ಟು ಅಂತ ಕೇಳ್ತಾನೆ. ಈಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು ವಾಕ್ಯವನ್ನು ಆಧರಿಸಿ ನಾವು ಒಂದು ಸಮೀಕರಣವನ್ನು ತಯಾರು ಮಾಡಬೇಕು. ಈಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಈಗ ಅದು ಕ್ರಮಿಸಿದ ದೂರ 360 ಕಿಲೋಮೀಟರ್, ಅದರ ಜವ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಇರಲಿ. ಆಗ ಅದು ತೆಗೆದುಕೊಂಡ ಸಮಯ ಎಷ್ಟು? ಸಮಯ ದೂರ ಬೈ ಜವ, ಇದು ನಮಗೆ ಏನನ್ನು ಕೊಡ್ತದೆ? 360/x ಇಷ್ಟು ಗಂಟೆ, ಅವರ್ ಇಷ್ಟು ಗಂಟೆ ಅಥವಾ ಅವರ್ ಕೊಡ್ತದೆ. ಈಗ ಅದು 5x+5 kilometer per hour ಜವದಲ್ಲಿ, ಅಂದರೆ ಮೊದಲನೇ ಇದಕ್ಕಿಂತ 5 ಕಿಲೋಮೀಟರ್ ಹೆಚ್ಚು, ಅಂದರೆ x+5 kilometer ಜವದೊಂದಿಗೆ ಕ್ರಮಿಸಿದ್ದರೆ
ಇದ್ದರೆ ಅದು ತೆಗೆದುಕೊಳ್ತಕ್ಕಂತ ಅದು ತೆಗೆದುಕೊಳ್ತಕ್ಕಂತ ಸಮಯ ಎಷ್ಟು ಬರ್ತಾ ಇತ್ತು? ಸಮಯ ಎಷ್ಟು ಬರ್ತಾ ಇತ್ತು? 360 ಬೈ ಎಕ್ಸ್ ಪ್ಲಸ್ 5, ಇಷ್ಟು ಗಂಟೆ ಬರ್ತಿತ್ತು. ಇದು ಇದು ಇದಕ್ಕಿಂತ ಒಂದು ಗಂಟೆ ಕಡಿಮೆ ಇದೆ, ಒಂದು ಗಂಟೆ ಕಡಿಮೆ ಇದೆ. ಅಂದರೆ 360 ಬೈ ಎಕ್ಸ್ ಮೈನಸ್ 360 ಮೈನಸ್ 360 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 1 ಗಂಟೆ. ಇದು ಬರ್ತದೆ, ಈ ರೀತಿ ಒಂದು ಸಮೀಕರಣ ಬರ್ತದೆ, ಅದನ್ನು ರಚಿಸಬೇಕು. ಈಗ ಈಗ ಇಲ್ಲಿ ಎಲ್ಸಿಎಂ ತಗೋಬೇಕು, ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5 ಬರ್ತದೆ. ಇಲ್ಲಿ 360 ಇದೆ ಇಂಟು ಎಕ್ಸ್ ಪ್ಲಸ್ 5 ಮೈನಸ್ 360 ಎಕ್ಸ್ ಈಸ್ ಈಕ್ವಲ್ ಟು 1 ಆಗುತ್ತೆ. ಸೊ 360 ಎಕ್ಸ್ ಪ್ಲಸ್ 360 ಇಂಟು 5 0 1800 ಮೈನಸ್ 360 ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಎಕ್ಸ್ ಈಸ್ ಈಕ್ವಲ್ ಟು 1 ಆಗುತ್ತೆ. ಈ 360 ಎಕ್ಸ್ ಈ 360 ಎಸ್ ಹೋಗ್ಬಿಡ್ತು, ಯಾಕೆಂದ್ರೆ ಒಂದು ಪ್ಲಸ್ ಇದೆ ಮತ್ತೊಂದು ಮೈನಸ್ ಇದೆ. ಏನು ಉಳಿತು ಈಗ? 1800 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಎಕ್ಸ್ ಈಸ್ ಈಕ್ವಲ್ ಟು 1/1. ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಎಕ್ಸ್ ಈಸ್ ಈಕ್ವಲ್ ಟು 1800 ಇಂಟು 1 ಅಂದರೆ ಅಷ್ಟೇ ಬರ್ತದೆ, ಇಲ್ಲಿನೂ ಇಂಟು 1 ಅಂದರೆ ಅಷ್ಟೇ ಬರ್ತದೆ. ಅಥವಾ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಎಕ್ಸ್ ಮೈನಸ್ 1800 ಈಸ್ ಈಕ್ವಲ್ ಟು 0 ಅಂತ ಬರ್ತದೆ. ಇವಾಗ ನನಗೆ ಸಮೀಕರಣ ಸಿಕ್ತು, ಅದರ ಸರಿಯಾದ ರೂಪದಲ್ಲಿ ಕ್ರಮವಾದಂತಹ ರೂಪದಲ್ಲಿ ನನಗೆ ಸಿಕ್ಕಿತು. ಈಗ ಅದನ್ನ ನಾವು ಬಿಡಿಸ್ಬೇಕು. ಏನು ಸಮೀಕರಣ ನಮಗೆ ಬಂದಿದ್ದು? ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಎಕ್ಸ್ ಮೈನಸ್ 1800 ಈಸ್ ಈಕ್ವಲ್ ಟು 0 ಅಂತ ಬಂತು. ಇವಾಗ ಇಲ್ಲಿ ಎ 1, ಬಿ 5, ಸಿ ಮೈನಸ್ 1800 ಬಂತು. ಇದನ್ನು ನಾನು ಈಗ ನನ್ನ ಸೂತ್ರದಲ್ಲಿ ಹಾಕ್ತೇನೆ. ಸೂತ್ರದಲ್ಲಿ ಹಾಕಿ ಸೂತ್ರವನ್ನು ಬರೀಬೇಕು. ಮೊದಲು ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಇದು ನನ್ನ ಸೂತ್ರ. ಇದರಲ್ಲಿ ನಾನು ಈ ಮೌಲ್ಯಗಳನ್ನು ತುಂಬಬೇಕು. ಮೈನಸ್ 5 ಪ್ಲಸ್ ಆರ್ ಮೈನಸ್ 5 ಸ್ಕ್ವೇರ್ ಮೈನಸ್ 4 ಇಂಟು 1 ಇಂಟು ಮೈನಸ್ 1800 ಡಿವೈಡೆಡ್ ಬೈ 2 ಇಂಟು 1 a ಈಸ್ 1. ಮೈನಸ್ 5 ಪ್ಲಸ್ ಆರ್ ಮೈನಸ್ 25 ಮೈನಸ್ ಇಂಟು ಮೈನಸ್ ಇದು ಪ್ಲಸ್ ಆಗ್ಬಿಡ್ತದೆ 0 0. ಡಿವೈಡೆಡ್ ಬೈ 2. ಸೊ ಮೈನಸ್ 5 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 7225 ಡಿವೈಡೆಡ್ ಬೈ 2. ಈಗ ಇದರ ವರ್ಗಮೂಲ ಕಂಡುಹಿಡಿಬೇಕಾದ್ರೆ ಈ ರೀತಿ ಮಾಡ್ಕೋಬಹುದು. 7225 ಈ ಕಡೆಯಿಂದ ಎರಡೆರಡು ಸಂಖ್ಯೆ ಮಾರ್ಕ್ ಮಾಡ್ಕೋಬೇಕು. ಮೊದಲನೇ ಸಂಖ್ಯೆ ನನಗೆ 72 ಬಂತು, 8 8 64 8 8 64 8 ಪ್ಲಸ್ 8 ಕೂಡಬೇಕು 16, ಇಲ್ಲಿ 25 ಕೆಳಗಡೆ ಬರ್ತದೆ
5 times 5 5s are 25 ಇದೆ 25 2 ಟರ್ 40 5 30 32 3 5 5 3 8 8 so ಇಲ್ಲಿ minus 5 plus 85 by 2 or minus 5 minus 85 divided by 2 ಬರ್ತದೆ ಇದು x is equal to 85 minus 5 is 80 80 by 4 80 by 2 is 40 kilometers per hour or minus 90 minus 45 minus 45 kilometers per hour ಬರ್ತದೆ ಜವಾಬ್ ಜವಾಬ್ x ಅಂದ್ರೆ ನಾವು ಜವಾ ಇಟ್ಕೊಂಡಿದ್ದೀವಿ ಅದರ ಟ್ರೈಲಿನ ಜವಾ ಇಟ್ಕೊಂಡಿದ್ದೀವಿ ಅದು ನೆಗೆಟಿವ್ ಮೈನಸ್ ಬರಲಿಕ್ಕೆ ಸಾಧ್ಯ ಇಲ್ಲ ಸೊ ಇದು ಸಾಧ್ಯ ಇಲ್ಲ ಇದನ್ನು ಬಿಟ್ಬಿಡಬೇಕು ಈಗ x ಇಸ್ ಈಕ್ವಲ್ ಟು 40 ಈಗ ಇದನ್ನು ನೀವು ಪರಿಶೀಲಿಸಬೇಕು ಇದು ನಾವು ಮಾಡಿದ್ದು ಸರಿ ಇದೆಯಾ ಇಲ್ವಾ ಅಂತ ನೀವು ತಿಳ್ಕೋಬೇಕಾದ್ರೆ ಏನ್ ಮಾಡಬೇಕು ಕ್ರಮಿಸಿದ ದೂರ 360 ಕಿಲೋಮೀಟರ್ ಯಾವ ಜವದೊಂದಿಗೆ ಹೋಯಿತು 40 ಕಿಲೋಮೀಟರ್ ಪರ ಅವರ್ ಸೊ ತಗೊಂಡ ಸಮಯ ಎಷ್ಟು ಸಮಯ ಎಷ್ಟು 9 ಗಂಟೆ ಈ ದೂರವನ್ನು ಕ್ರಮಿಸಲಿಕ್ಕೆ 40 ಕಿಲೋಮೀಟರ್ ಪರ್ ಗಂಟೆ ಸ್ಪೀಡ್ನಲ್ಲಿ ಹೋದರೆ 9 ಗಂಟೆ ತಗೊಳ್ಳುತ್ತೆ ಅದೇ ಇನ್ನು 5 ಕಿಲೋಮೀಟರ್ ಹೆಚ್ಚಿಗೆ ಅಂದರೆ 360 ಅದೇ ದೂರ ಈಗ ಜವ 45 ಆಗಿದ್ರೆ 5 ಜಾಸ್ತಿ ಆಗಿದ್ರೆ 5 ಕಿಲೋಮೀಟರ್ ಪರ್ ಅವರ್ ಜಾಸ್ತಿ ಆಗಿದ್ರೆ ಈವಾಗ ಸಮಯ ಎಷ್ಟು ತಗೊಳ್ತಾ ಇತ್ತು ಇಟ್ ವಿಲ್ ಬಿ 360 ಡಿವೈಡೆಡ್ ಬೈ 45 ಅಂದರೆ 8 ಗಂಟೆ ತಗೊಳ್ತಾ ಇತ್ತು ಇದು ಟೇಕನ್ 45 ಇಂಟು 8 ಈಸ್ 360 45 ಅಂದ ಇದು 8 ಗಂಟೆ ಸೊ ಇದರ ವ್ಯತ್ಯಾಸ 9 ಗಂಟೆ ಮೈನಸ್ 8 ಗಂಟೆ ಈಸ್ 1 ಗಂಟೆ ಅದು 1 ಗಂಟೆ ಶೀಘ್ರವಾಗಿ ಆ ದೂರವನ್ನು ಕ್ರಮಿಸ್ತಾ ಇತ್ತು ಇನ್ನೂ 5 ಕಿಲೋಮೀಟರ್ ಹೆಚ್ಚಿಗೆ ಜವದೊಂದಿಗೆ ಅದು ಪ್ರಯಾಣ ಮಾಡಿದರೆ ಅದು ಶೀಘ್ರವಾಗಿ 1 ಗಂಟೆ ಕಡಿಮೆ ಸಮಯದಲ್ಲಿ ಆ ದೂರವನ್ನು ಕ್ರಮಿಸುತ್ತಿತ್ತು ಅಂತ ನಮಗೆ ಗೊತ್ತಾಗುತ್ತೆ ಇವಾಗ ಈ ಮೂಲಗಳು ಒಂದು ಒಂದು ವರ್ಗ ಸಮೀಕರಣ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಇದರ ಮೂಲಗಳು ಯಾವುದರ ಮೇಲೆ ಡಿಪೆಂಡ್ ಆಗ್ತದೆ ಅಂತ ಹೇಳಿದ್ರೆ ಅವುಗಳ ಸ್ವಭಾವ ಮೂಲಗಳ ಸ್ವಭಾವ ಈ ಒಂದು ಇದರ ಮೇಲೆ ನಿರ್ಭರಗೊಳ್ಳುತ್ತೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದರ ಮೌಲ್ಯದ ಮೇಲೆ ನಿರ್ಭರಗೊಳ್ಳುತ್ತದೆ ಇದನ್ನ ಇಂಗ್ಲಿಷ್ನಲ್ಲಿ ಡಿಸ್ಕ್ರಿಮಿನೆಂಟ್ ಅಂತ ಕರೀತಾರೆ ಡಿಸ್ಕ್ರಿಮಿನೆಂಟ್ ಅಂತಾರೆ ಕನ್ನಡದಲ್ಲಿ ಶೋಧಕ ಅಂತ ಕರೀತಾರೆ ಶೋಧಕ ಅಂತ ಹೇಳ್ತಾರೆ ಸೊ ಒಮ್ಮೊಮ್ಮೆ ಅವರು ಮೂಲಗಳನ್ನು ಕಂಡುಹಿಡಿ ಅಂತ ಹೇಳೋ ಬದಲು ಅವುಗಳ ರೂಪ ಸ್ವಭಾವ ಏನು ರೂಪ ಇದು ಮೂಲಗಳ ಸ್ವಭಾವ ಏನು ಅಂತ ಕೇಳಿದ್ರು ಮೂಲಗಳ ಸ್ವಭಾವ ಏನು ಅಂತ ಕೇಳಿದಾಗ ನಾವು ಮೂಲಗಳನ್ನು ಕಂಡುಹಿಡಿಯುವ ಅವಶ್ಯಕತೆ ಇಲ್ಲ ಅದರ ಬದಲು ಏನ್ ಮಾಡಬಹುದು ಅಂದರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದರ ಬೆಲೆ ಶೂನ್ಯಕ್ಕಿಂತ ಹೆಚ್ಚು ಶೂನ್ಯಕ್ಕಿಂತ ಹೆಚ್ಚು ಅಂದರೆ ಇದು ಪಾಸಿಟಿವ್ 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 ಅಂದರೆ ಬಿ ಸ್ಕ್ವೇರಿನ ಬೆಲೆ ಇದಕ್ಕಿಂತ ಹೆಚ್ಚಿದ್ದರೆ ಆವಾಗ ನಮಗೆ ಎರಡು ವಿವಿಧ ಮೂಲಗಳು ವಾಸ್ತವ ಮೂಲಗಳು ಸಿಗ್ತವೆ ವಾಸ್ತವ ಮೂಲಗಳಿರ್ತವೆ ಇದಕ್ಕೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ
ಇದು ಪ್ಲಸ್ ಪಾಸಿಟಿವ್ ಅಥವಾ ಬಿ ಇದು ಜೀರೋಗಿಂತ ಹೆಚ್ಚು ಅಂತಾನು ಹೇಳ್ಬೋದು ಅಥವಾ ಬಿ ಸ್ಕ್ವೇರ್ ಈಸ್ ಗ್ರೇಟರ್ ದ್ಯಾನ್ ಫೋರ್ ಎ ಸಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈಸ್ ಗ್ರೇಟರ್ ದ್ಯಾನ್ ಜೀರೋ ಅಂತ ಹೇಳಿದ್ರೆ ಇದನ್ನ ಆ ಕಡೆ ಕಳಿಸಿದ್ರೆ ಬಿ ಸ್ಕ್ವೇರ್ ಈಸ್ ಗ್ರೇಟರ್ ದ್ಯಾನ್ ಫೋರ್ ಎ ಸಿ ಅಂತ ಬರ್ತದೆ ಆವಾಗ ನಿಮಗೆ ಎರಡು ವಿವಿಧ ವಾಸ್ತವ ಮೂಲಗಳು ಸಿಗುತ್ತವೆ ಮೂಲಗಳಿರ್ತವೆ ಮೂಲಗಳು ಇರ್ತವೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದು ಇದು ಇಸ್ ಈಕ್ವಲ್ ಟು ಜೀರೋ ಆದರೆ ಅಂದ್ರೆ ಇದರ ಮೊತ್ತವು ಸೊನ್ನೆ ಆದರೆ ಅಂದ್ರೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಫೋರ್ ಎ ಸಿ ಇದನ್ನು ಆ ಕಡೆ ಕಳಿಸಿದ್ರೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಫೋರ್ ಎ ಸಿ ಆದರೆ ಆಗ ನನಗೆ ಏನ್ ಸಿಗುತ್ತೆ ಅಂದ್ರೆ ಎರಡು ಎರಡು ಸಮವಾದ ಸಮ ಈಕ್ವಲ್ ಸಮ ವಾಸ್ತವ ಮೂಲಗಳಿರ್ತವೆ ವಾಸ್ತವ ಮೂಲಗಳಿರ್ತವೆ ಸಮ ವಾಸ್ತವ ಮೂಲ ಅಂದ್ರೆ ಎರಡು ಮೂಲಗಳು ಒಂದೇ ಇರ್ತವೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದರ ವ್ಯಾಲ್ಯೂ ಶೂನ್ಯಕ್ಕಿಂತ ಕಡಿಮೆ ಇದ್ದರೆ ಅಥವಾ ನೆಗೆಟಿವ್ ಆದರೆ ಅಥವಾ ಬಿ ಸ್ಕ್ವೇರ್ ಈಸ್ ಲೆಸ್ ದ್ಯಾನ್ ಫೋರ್ ಎ ಸಿ ಆವಾಗ ನನಗೆ ನೆಗೆಟಿವ್ ವ್ಯಾಲ್ಯೂ ಬರ್ತದೆ ಆಗ ಆಗ ನನಗೆ ವಾಸ್ತವ ಮೂಲಗಳು ಇರುವುದಿಲ್ಲ ಅವಾಸ್ತವ ಮೂಲಗಳು ಇಮ್ಯಾಜಿನರಿ ರೂಟ್ಸ್ ಅಂತ ಹೇಳ್ತೀವಿ ಇದಕ್ಕೆ ರಿಯಲ್ ರೂಟ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ ಇದಕ್ಕೆ ಇಮ್ಯಾಜಿನರಿ ರೂಟ್ಸ್ ಅಂತ ಹೇಳ್ತಾರೆ ನೀವು ವಾಸ್ತವ ಮೂಲಗಳು ವಾಸ್ತವ ಮೂಲಗಳು ಇರುವುದಿಲ್ಲ ಅಂತ ಬರಿಬೇಕು ಇಲ್ಲ ಅಂತ ಬರಿಬೇಕು ಅವರು ಸ್ವಭಾವ ಕೇಳಿದರೆ ವಾಸ್ತವನ ಅವಾಸ್ತವನ ಅಥವಾ ಸಮ ವಾಸ್ತವ ಮೂಲಗಳ ಅಂತ ಬರಿಬೇಕು ಆವಾಗ ಬರೀ ಈ ವ್ಯಾಲ್ಯೂ ಚೆಕ್ ಮಾಡಿದರೆ ಸಾಕು ನೀವು ಮೂಲಗಳು ಕಂಡುಹಿಡಿಯುವ ಅಗತ್ಯವಿರುವುದಿಲ್ಲ ಅವ್ರು ಹೇಳಿದ್ರೆ ಇದನ್ನು ಕಂಡುಹಿಡಿದು ಅದನ್ನು ಕಂಡುಹಿಡಿ ಮೂಲಗಳನ್ನು ಕಂಡುಹಿಡಿದ್ರೆ ಆವಾಗ ಇದನ್ನು ಹೇಳಿ ಅದನ್ನು ಕಂಡುಹಿಡಿಬೇಕಾಗ್ತದೆ ಮೂಲಗಳನ್ನು ಕಂಡುಹಿಡಿಬೇಕಾಗ್ತದೆ ನನಗೆ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ನಿಮಗೆ ಅರ್ಥ ಆಗಿದ್ರೆ ಒಳ್ಳೆಯದು ಅದನ್ನು ನೀವು ಉಪಯೋಗಿಸಿ ನೀವು ನನ್ನ ಶ್ರಮದ ಫಲವನ್ನು ಕೊಡ್ತೀರಿ ಅಂತ ನನಗೆ ಇದಿದೆ ನನಗೆ ನಿಮ್ಮ ಮೇಲೆ ಭರವಸೆ ಇದೆ